ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಪುನರ್ ನಿಗದಿಯಾಗಿರೋ 5ನೇ ಟೆಸ್ಟ್ ಪಂದ್ಯಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾಗೆ ಕೋವಿಡ್ 19 ಸೋಂಕು ತಗುಲಿದೆ ಜುಲೈ 1 ರಿಂದ ಬರ್ಮಿಂಗ್ಹ್ಯಾಮ್ನ ಎಡ್ಜ್‌ಬಾಸ್ಟನ್ ಮೈದಾನದಲ್ಲಿ ಬಹು ನಿರೀಕ್ಷಿತ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳ ನಡುವಿನ ಮಹತ್ವದ ಟೆಸ್ಟ್ ಪಂದ್ಯ ನಡೆಯುತ್ತೆ ಇದೆಲ್ಲದರ ನಡುವೆ ಸದ್ಯ ರೋಹಿತ್ ಶರ್ಮಾ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದರ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅವರ ಮಗಳು ಸಮೈರಾ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯ ಆರಂಭಕ್ಕೂ ಮುಂಚೆ ರೋಹಿತ್ ಶರ್ಮಾ ನೇತೃತ್ವದ ಟೀಮ್ ಇಂಡಿಯಾ ಲೀಸೆಸ್ಟರ್ ಶೈರ್ ಎದುರು 4 ದಿನಗಳ ಅಭ್ಯಾಸ ಪಂದ್ಯ ಆಡಿತು ಈ ವೇಳೆ ಕಳೆದ ಶನಿವಾರ ನಡೆದ ಕೋವಿಡ್ ಟೆಸ್ಟ್ ನಲ್ಲಿ ರೋಹಿತ್ ಶರ್ಮಾಗೆ ಕೊರೋನಾ ವೈರಸ್ ತಗುಲಿರೋದು ದೃಢಪಟ್ಟಿತು ಇದರ ಬೆನ್ನಲ್ಲೇ ಹಿಟ್ ಮ್ಯಾನ್ ಲೀಸೆಸ್ಟರ್ ನ ಹೋಟೆಲ್ ನಲ್ಲಿ ಐಸೋಲೇಷನ್ ಗೆ ಒಳಗಾಗಿದ್ದಾರೆ ಈಗ ಎಲ್ಲರ ಚಿತ್ತ ರೋಹಿತ್ ಶರ್ಮಾ ಅವರ ಆರೋಗ್ಯದ ಮೇಲಿದೆ ರೋಹಿತ್ ಶರ್ಮಾ ಆರೋಗ್ಯ ಹೇಗಿದೆ ಅನ್ನೋದನ್ನ ಅವರ ಮಗಳು ಸಮೈರಾ ಎಷ್ಟು ಮುದ್ಮುದ್ದಾಗಿ ಹೇಳ್ಕೊಂಡಿದ್ದಾಳೆ ಗೊತ್ತಾ ಇಂಗ್ಲೆಂಡ್ ನಲ್ಲಿರೋ ಪತ್ರಕರ್ತರು ಹೋಟೆಲ್ ನಿಂದ ಹೊರಗಡೆ ಬರ್ತಾ ಇರೋ ಸಮೈರಾ ಅವರನ್ನ ರೋಹಿತ್ ಶರ್ಮಾ ಹೇಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪತ್ರಕರ್ತರ ಪ್ರಶ್ನೆಗೆ ತುಂಬಾ ಮುಗ್ಧತೆಯಲ್ಲಿ ಉತ್ತರ ಕೊಟ್ಟಿರೋ ಸಮೈರಾ ತಮ್ಮ ತಂದೆ ಹೋಟೆಲ್ ನಲ್ಲಿ ನಿದ್ರೆ ಮಾಡುತ್ತಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾಳೆ ಈ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದ್ದು ರೋಹಿತ್ ಶರ್ಮಾ ಅಭಿಮಾನಿಗಳು ಈ ವಿಡಿಯೋವನ್ನ ಟ್ರೆಂಡ್ ಮಾಡುತ್ತಿದ್ದಾರೆ He's almost 1 month he's alive. 1 month.